ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಲ್ಗಿದ್ಯಾಕೋಸ್ಕರ ಇಲ್ಲಿ ಮಲ್ಗಿದ್ಯಾ? ಪಾಪ, ತೊಂದರೆ ಆಯ್ತಾ ಕಂದ? ತೊಂದರೆ ಏನಿಲ್ಲ ಅಮ್ಮ, ನೀವು ಹೋಗಿ ಫ್ರೆಶ್ ಅಪ್ ಆಗಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಮ್ಮ. ಅಮ್ಮ ಒಂದ್ ನಿಮಿಷ. ಇಲ್ಲಮ್ಮ, ನನ್ನ ಮನ್ಸಲ್ಲಿರೋದನ್ನ ಹೇಳೋವರೆಗೂ ನನಗೆ ನೆಮ್ಮದಿ ಇರಲ್ಲ. ನೀವು ಮೊದಲು ಫ್ರೆಶ್ ಅಪ್ ಆಗಿ ಬನ್ನಿ, ಮಾತಾಡೋಣ. ಇಲ್ಲ ಅಮ್ಮ, ಏನ್ ಕೇಳ್ಬೇಕು ಅಂತಿದ್ಯೋ ಕೇಳು. ಏನ್ ವಿಷಯ? ಅಮ್ಮ, ನಿನ್ನೆ ರಾತ್ರಿ ಇಡೀ ಯೋಚನೆ ಮಾಡಿದಾಗ ನಂಗೆ ಅನ್ಸಿದ್ದು, ನಮ್ಮ ಮಾವನ ನಮ್ಮನೆಯಲ್ಲೇ ಯಾರೋ ಬಚ್ಚಿಟ್ಟಿದ್ದಾರೆ ಅಂತ ಅಂದ್ರೆ, ಅದಕ್ಕೆ ನಮ್ಮನೆಯಲ್ಲಿರೋರು ಯಾರೋ ಸಹಾಯ ಮಾಡಿರ್ಬೋದಲ್ವಾ? ಇಲ್ಲ ಅಂದ್ರೆ ಇಷ್ಟು ದಿನ ನಮ್ ಕಣ್ ತಪ್ಪಿಸಿ ನಮ್ಮನೆಯಲ್ಲೇ ಇಡೋದಕ್ಕೆ ಹೇಗ್ ಸಾಧ್ಯ ಹೇಳಿ? ಅಮ್ಮ, ನಿಂಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಧ್ರುವ, ಈ ಮನೆಯಲ್ಲಿ ಅನುಮಾನ ಪಡೋದಕ್ಕೆ ಯಾರಿದ್ದಾರೆ? ಅನುಮಾನ ಪಟ್ರೆ ಸುಹಾಸಿನಿ ಮೇಲೆ ಪಡಬೇಕು ಅಲ್ವಾ? ಹೌದಮ್ಮ, ನನಗೂ ಸುಹಾಸಿನಿ ಅತ್ತೆ ಮೇಲೆ ಅನುಮಾನ. ಯಾವಾಗ ಅವರು ನಮ್ಮಅಮ್ಮನ ಈ ಮನೆಗೆ ಕರ್ಕೊಂಡು ಬಂದ್ರೋ, ನಾನು ಸುಹಾಸಿನಿ ಅತ್ತೆನ ಕಂಪ್ಲೀಟ್ ಆಗಿ ನಂಬಿಟ್ಟಿದ್ದೆ. ಅಲ್ಲೇ ನಾನು ಮಾಡಿದ ಮಿಸ್ಟೇಕ್. ಅಂದ್ರೆ ಸುಹಾಸಿನಿನೇ ಸೂರಿನ ಸೆಲಾರ್ನಲ್ಲಿ ಬಚ್ಚಿಟ್ಟಿದ್ದು ಅಂತ ಹೇಳ್ತೀಯಾ? ಸಾಧ್ಯತೆ ಇದೆಯಮ್ಮ. ಅವತ್ತು ರಾಜಣ್ಣ ಅಪ್ಪಾಜಿನ ಹುಡ್ಕೊಂಡು ಸೆಲಾರ್ ಹತ್ರ ಹೋದಾಗ ಸುಹಾಸಿನಿ ಅತ್ತೆ ತಲೆ ತಿರುಗಿದಿರೋ ತರ ನಾಟಕ ಮಾಡಿದ್ರು. ಯಾಕೆ? ಯಾಕಂದ್ರೆ ಅಲ್ಲಿ ಅಪ್ಪಾಜಿ ಇದ್ರು, ನಮ್ಮೆಲ್ಲರೂ ಗಮನ ಅಲ್ಲಿಗೆ ಹೋಗದೆ ಇರಲಿ ಅಂತ ಸುಹಾಸಿನಿ ಅತ್ತೆ ನಾಟಕ ಮಾಡಿದ್ರು. ಅದೂ ಅಲ್ಲದೆ ಅದೇ ಜಾಗದಲ್ಲಿ ಮಾವ ಜಪ ಮಾಡ್ತಿದ್ದ ಮಣಿ ರಾಜಣ್ಣನ ಕೈಗೆ ಸಿಕ್ತು. ಅದೇಗೆ ಸಾಧ್ಯ? ಇದರಿಂದ ಗೊತ್ತಾಗುತ್ತೆ ಇದ್ರ ಹಿಂದೆ ಸುವಾಸನೀಯತೆ ಕೈವಾಡ ಇದೆ ಅಂತ. ಹೌದು ಅಮ್ಮ, ಇದಕ್ಕೆ ಸುವಾಸನೆಯೇ ಕಾರಣ. ಅವಳಂತರ ಉಸಿರು ಉಳಿದಾಗೆ ಸಮಯ ಬಂದಾಗ ಬಣ್ಣ ಬದಲಾಯಿಸ್ತಾಳೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.